ವರುಷ ಮಾನವನ ಜೀವನ ಕಾರು ಪ್ರಾಣಿ ಅಂತಾಗಿದೆ. ತೊತ್ತು ಕೂಳು ಅರುಕರು ಬಟ್ಟೆ ಬಡವನ ಪಾಲಾಗಿದೆ ಈ ಸಮಾಜದಲ್ಲಿ. ನ್ಯಾಯ ಪ್ರೀತಿ ಸತ್ಯ ಕೆಲ್ಲಿದೆ. ಅನ್ಯಾಯ ಅನೀತಿ ಅನರ್ಮ ಅಗತ್ಯಕ್ಕಿಲ್ಲಿದೆ ಬೆಲೆ ಈ ಸಮಾಜದಲ್ಲಿ. ನೇಮದಿಯಿಂದ ಬರಬೇಕು ಅಂದ್ರೆ ಹಣ ಅವೇ ಮುಖ್ಯ. ಹಣಕ್ಕಾಗಿ ಕೈ ಹಿಡಿದ ಹೆಂಡತಿಯನ್ನು ಸುಟ್ಟು ಬೂದಿ ಮಾಡಿದ ರಣವೀರ ತ್ಯಾಗರಾಜ್. ಮಂಗಳ ಹೇ ಮಂಗಳ, ಮನಸಾರೆ ಬಯಸಿ ಬಂದ ನನ್ನನ್ನು ತಿರಸ್ಕರಿಸಿ ಆ ಧರ್ಮರಾಜ್ ಮನೆಯ ಸಸ್ಯಾಗಿ ಸೇರಿದೆಯಲ್ಲ ನೀ ನಾ ಮನೇಲಿ ಅದೇಗ್ ಬರ್ತೀಯೋ ನಾನು ನೋಡ್ತೀನಿ. ಹೇ ಮಂಗಳ, ನಿನ್ನ ಬಾ ಎಂಬ ವೃಕ್ಷವನ್ನ ನನ್ನ ಕೋಪಾಗ್ನಿ ಎಂಬ ಕೊಡಲಿಯಿಂದ ಕತ್ತರಿಸದೆ ಬಿಡಲಾರ. ಈ ತ್ಯಾಗರಾಜ್ ಧರ್ಮರಾಜ್ ಹೇ ಧರ್ಮರಾಜ್, ನನ್ನಿಂದ ದುಡಿಸಿಕೊಳ್ಳುವ ಬರೀ ನೀನಾದ್ರೂ, ನಿನ್ನ ಜೀವನದ ಸೂತ್ರಧಾರಿ ನಾನು. ಮೋಡಗಳ ಮರೆಯಲ್ಲಿ ಆಗಿರುವ ತ್ಯಾಗರಾಜ್ ಎಂಬ ಸಿಡಿಲು ಸಿಡಿಯಲಿದೆ ಈ ನಿನ್ನ ಮನೆಯನ್ನ ಸುಟ್ಟು ಭಸ್ಮ ಮಾಡಲು. ಹೇ ಧರ್ಮರಾಜ್, ಹೇ ಧರ್ಮರಾಜ್, ಈ ತ್ಯಾಗರಾಜ್ ಕಂಡಿಟ್ಟ ಅಂದ್ರೆ ಕೆಂಡದ ಉಂಡೆ ಅಂತ ಬಿಡಿದಿರುತ್ತೆ. ಮುಖಕ್ಕೆ ಹಂಗಾರ್ತೀನ ಯಾಕೆ ಬಾಬಾ?
ನಾನೇನ್ ತಪ್ಪ ಮಾಡಿದ್ದೀನಿ ಅಂತ ಹೀಗ್ ಮಾತಾಡ್ತಿದ್ದೀರಾ? ಏನು ತಪ್ಪ ಮಾಡಿಲ್ವಾ? ನನ್ನ ಮನೆಗೆ ಸೊಸೆಯಾಗಿ ಬಂದ ಮಾರಿ ನೀನು ಬೇರೆ ಬಿಕಾರಿ. ನನ್ನ ಮಗನ ತಲೆ ಕೆಡಿಸಿ ನಿನ್ನ ಬಲೆಗೆ ಹಾಕೊಂಡು ನನ್ನ ಮನೆ ಮರೆಯೋದನ್ನ ಕೊಲೆ ಮಾಡಿದ ಕೊಲಪಾತ. ಇಲ್ಲ ಮಗ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅವರೇ ಮೆಚ್ಚಿ ನನ್ನ ಮದುವೆ ಮಾಡ್ಕೊಂಡಿದ್ದು. ಮೆಚ್ಚಿ ಮರೆಯಾಗಿ ಬಂದ ನೀನು ನನ್ನ ಮನೆ ಸುಡುವ ಕಿಚ್ಚು. ಈ ಕಿಚ್ಚು ನಂದಿಸಬೇಕಾದ್ರೆ ನೀ ಕಟ್ಟಿಸಿಕೊಂಡು ತಾಳಿನ ಬಿಚ್ಚಿಟ್ಟು ತೊಲಗು ನನ್ನ ಮನೆಯಿಂದ. ಮಾವ, ಒಂದ್ ಸರಿ ಕಟ್ಟಿಸ್ಕೊಂಡ ಮಾಂಗಲ್ಯನ ಕಟ್ಟಿಸ್ಕೊಳ್ಳಷ್ಟು ಸುಲಭ ಅಲ್ಲ ಮಾವ. ಬಿಚ್ಚು ಹುಚ್ಚು ನಾಯಿ ಅಂತ ಬರಬೇಡ. ತಂದೆ ತಾಯಿಯ ಪರದೇಶಿ ಬೀದಿ ಬಿಕಾರಿ. ನಾನ ಮರೆಯದಂತ ರಾಜನಂತೆ ಮೆರೆಯುವ ನಾನು ಎಂತ ಬೀದಿ ಬಿಕಾರನ ಸೊಸೆಯಂತ ಕರಿಬೇಕ? ಗಂಡು ಕರೆದನ ಓಡಿ ಬರುವ ಜಾರಿ ಗುಂಪಿಗೆ ಎಷ್ಟು ಜನಕ್ಕೆ ಸರ್ಗಾ ಸ್ವಜನ ಕಾಣೆ ನೋಡಿ. ನಿಮ್ದಮ್ಮಯ್ಯ ದಯವಿಟ್ಟು ಇಂಥ ಕಠೋರವಾದ ಮಾತುಗಳನ್ನ ಮಾತಾಡಿ. ನನ್ನ ಮನ್ಸಿಗೆ ನೋವು ಮಾಡಬೇಡಿ ಮಾವ. ನೋಡಿ, ನಾನು ಯವ್ವನದಲ್ಲಿ ಕಂಡು ಕಂಡವರ ತೋಳು ತೆಗೆಯಲ್ಲಿ ಮಜಾ ಮಾಡಿದ ಹೆಣ್ಣಲ್ಲ ಮಾವ. ನನ್ನ ಅಣ್ಣ ಒಪ್ಪಿ ನಿಮ್ಮ ಮಗ ಪ್ರೀತಿಯಿಂದ ಕೈ ಹಿಡಿದು ಅವರ ಧರ್ಮ ಪತ್ನಿಯಾಗಿ ಮನೆಗೆ ಬಂದಿದ್ದೀನಿ. ಬಂದರೆ ನೀ ಕಟ್ಕೊಳ್ಳೋದ್ರೆ ಎಲ್ಲರೂ ನನ್ಗೆ ಯಾಕ್ರಿ ಬೇಸರ? ಮಾವ ನಮ್ಮ ತಂದೆ ಇದ್ದಂಗೆ, ಅವ್ರು ಬೈದೆ ಇನ್ಯಾರು ಬೈತಾರೆ ಹೇಳಿ? ಎಲ್ಲ ಪೂಜೆ ಕೆಲಸ ಎಲ್ಲ ಮುಗೀತು ರೀ. ನಾನು ನಿಮ್ಮನ್ನ ಒಂದು ಮಾತು ಕೇಳಲ? ಏನು ಕೇಳೆ? ನನಗೊಂದು ಆಸೆ ಇದೆ ಕಣ್ರಿ. ಆಸೆನಾ? ಏನೇ ಅದು? ಭ್ರಷ್ಟನ ಊಟ ಮಾಡ್ಬೇಕೆಂಬ ಆಸೆನಾ? ಪುಣ್ಯಕ್ಷೇತ್ರಗಳನ್ನು ಸುತ್ತಾಡ್ಬೇಕೆಂಬ ಆಸೆನಾ? ವಸ್ತ್ರಾಭರಣಗಳನ್ನು ಧರಿಸ್ಬೇಕೆಂಬ ಆಸೆನಾ? ಏನಾದ್ರೂ ಇದ್ರೆ ಹೇಳೆ, ನಾನು ಪೂರೈಸ್ತೀನಿ. ರೀ, ನಿಮ್ಮಂತ ಪತಿ ಇರಬೇಕಾದ್ರೆ ನೀವೇ ನನಗೆ ಪುಣ್ಯಕ್ಷೇತ್ರ ಇದ್ದಂಗೆ ಕಣ್ರಿ. ನಿತ್ಯ ನಿಮ್ಮ ಪಾದೋದಕನೇ, ನನಗೆ ಪಂಚಾಮೃತ ಇದ್ದಾಗೆ. ಈ ನಿಮ್ಮ ತೋಳ ಆಸರೇನೆ ನನಗೆ ಒಡವೆ ವಸ್ತ್ರಾಭರಣ ಕಣ್ರಿ. ಮತ್ತಿನ್ನೇನೇ ನಿನ್ನ ಆಸೆ? ಅದು ನನಗೆ ನಮ್ಮ ಅಣ್ಣ ಯಾಕೋ ತುಂಬ ನೆನಪಾಗ್ತಿದ್ದಾನೆ ಕಣ್ರಿ. ಒಂದೇ ಒಂದ್ಸರಿ ನನ್ನ ತವ್ರಿಗೋಗಿ ನಮ್ಮ ಅಣ್ಣನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಹಬ್ಬಬ್ಬಾ, ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಎಷ್ಟೊಂದು ಪ್ರೀತಿ. ಸರಿ, ಒಂದು ಕೆಲಸ ಮಾಡು, ನಾನು ಫ್ಯಾಕ್ಟ್ರಿ ಹೋಗ್ಬರ್ತೀನಿ, ರೆಡಿಯಾಗಿರು. ಇಬ್ರು ಕಾರಲ್ಲೇ ಜೊತೆ ಹೋಗ್ಬರೋಣ. ಸಂತೋಷನ ಈ ನಿನ್ನ ಸಿಹಿಯಾದ ತುಟಿಗಳಿಂದ ಒಂದು ಮುಚ್ಚಿಬಿಡ್ತೀಯ? ಹೋಗ್ರಿ ನೋಡಿ, ಆಗ್ಲೇ ನಿಮ್ದು ಚೇಷ್ಟೆ ಶುರುವಾಯ್ತು, ಇನ್ನು ಸವಿತಾ ಮನೆಯೊಳಗೆ ಮಳ್ಗಿ ತಡ್ಕಣ್ರಿ. ಪರವಾಗಿಲ್ಲ, ಬೇಗ ಕೊಟ್ಬಿಡೆ ರೀ. ಸುಮ್ಮನೆ ಇರ್ರಿ. ಅಲ್ಲ ರೀ, ಯಾವಾಗ್ಲೂ ಮುತ್ತು 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 ಅಂತೀರಲ್ಲ, ಈ ಮುತ್ತಲ್ಲಂಥದ್ದು ಏನಿದೆ ಅಂತ? ಆ ಮುತ್ತೇನು ಎಂತ ಮತ್ತಿದೆ ನಿನಗೇನೆ ಗೊತ್ತು?
ಮುತ್ತು ಕೊಡೋದು ನಿನ್ ಕೆಲ್ಸ, ಅದ್ರ ರುಚಿ ನಡೆ ಅನ್ಬೋಸೋದು ನನ್ನ ಕೆಲ್ಸ.